ಹಾಯ್ ಫ್ರೆಂಡ್ಸ್, ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋಯಿಂದ ಬಂದಿದ್ದೀನಿ. ಅದೇನು ಅಂದರೆ, ಇವತ್ತು ನಾವು ನಿಂಬೆ ಹಣ್ಣಿನ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ಹಣ್ಣು ಕುಡಿದ್ರೆ ಈ ಎಲ್ಲ ನಾನು ಮೆನ್ಷನ್ ಮಾಡೋ ಉಪಯೋಗ ಆಗುತ್ತೆ. ಫ್ರೆಂಡ್ಸ್, ಅದೇನು ಅಂತ ಒಂದೊಂದೇ ತಿಳ್ಕೊಳ್ಳೋಣ, ಬನ್ನಿ. ನಮ್ಮೆಲ್ರಿಗೂ ಗೊತ್ತೇ ಗೊತ್ತಿದೆ, ಲೆಮನ್ ಒಂದು ಸಿಟ್ರಸ್ ಫ್ರೂಟ್ ಅಂತ. ಅದರ ರಿಫ್ರೆಶಿಂಗ್ ಫ್ಲೇವರ್ ಜಾಸ್ತಿ ಇರೋದ್ರಿಂದ ಅದರ ಸೆಂಟಲ್ಲೂ ಜಾಸ್ತಿ ಯೂಸ್ ಮಾಡ್ತಾರೆ. ಆ್ಯಂಡ್ ತುಂಬ ಥರ ಡ್ರಿಂಕ್ಸ್ ಮತ್ತು ಟೀ ಎಲ್ಲದರಲ್ಲೂ ಲೆಮನ್ ಯೂಸ್ ಮಾಡ್ತಾರೆ. ಆದರೆ ಲೆಮನ್ ಬಂದುಬಿಟ್ಟು ರಿಚ್ ಸೋರ್ಸ್ ಆಫ್ ವೈಟಮಿನ್ ಸಿ, ಅಂದರೆ ವೈಟಮಿನ್ ಸಿ ಅಂಶ ಜಾಸ್ತಿ ಮಾಡೋದ್ರಲ್ಲಿ ಲೆಮನ್ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಆಮೇಲೆ ಲೆಮನ್ ಜ್ಯೂಸ್ ಬಂದುಬಿಟ್ಟು ಎಲ್ಲ ವೆಯ್ಟ್ ರಿಡಕ್ಷನ್ ಸ್ಟ್ರಾಟಜಿಗಿಂತ ಮೋಸ್ಟ್ ಎಫೆಕ್ಟಿವ್ ಆಗಿ ನಾವು ತೂಕನ ಕಡಿಮೆ ಮಾಡ್ಕೊಳ್ಳೋದು ಲೆಮನ್ ಜ್ಯೂಸಿಂದಾನೇ ಫ್ರೆಂಡ್ಸ್. ಅದು ಅಲ್ಲದೇ ನಾನು ಮುಂಚೆ ಹೇಳ್ದಂಗೆ ಲೆಮನಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ. ಇಮ್ಯುನಿಟಿ ಜಾಸ್ತಿ ಆಗೋದ್ರಿಂದ ನೀವು ಎಲ್ಲ ವೈರಸ್ ಜೊತೆನೂ ಹೋರಾಡೋ ಶಕ್ತಿ ಕೊಡುತ್ತೆ. ಅದು ಅಲ್ಲದಲ್ಲಿ ಫ್ರೆಂಡ್ಸ್, ಲೆಮನ್ ಜ್ಯೂಸ್ ಬಂದುಬಿಟ್ಟು ಒಂದು ಒಳ್ಳೆ ಡಿಟಾಕ್ಸಿಫೈಯಿಂಗ್ ಏಜೆಂಟ್, ಅಂದರೆ ಅದು ನಮ್ಮ ಲಿವರ್ನ ಕ್ಲೀನ್ ಮಾಡೋದ್ರಲ್ಲಿ ಎತ್ತಿದ ಕೈ. ದಿನಾ ಬೆಳಗ್ಗೆ ಎದ್ದು ನಾವು ನಿಂಬೆ ರಸನ ಕುಡಿಯೋದ್ರಿಂದ ನಮ್ಮ ಲಿವರಲ್ಲಿ ಕಟ್ಕೊಂಡಿರೋ ಗಲೀಜೆಲ್ಲ ಹೋಗಿ ಒಳ್ಳೆ ಡಿಟಾಕ್ಸಿಫೈಯಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ದಿನಾ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು. ಅದು ಅಲ್ಲದೆ ನಿಂಬೆ ಹಣ್ಣಿನ ರಸ ಫ್ರೆಂಡ್ಸ್ ಡೈಜೆಷನ್ ಕೂಡ ಇಂಪ್ರೂವ್ ಮಾಡೋದ್ರ ಜೊತೆ ನಮ್ಮ ಹೆಲ್ತ್ನ ಬ್ಯಾಲೆನ್ಸ್ಡಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಮಕ್ಕಳಿಗೆ ಕೋಲ್ಡ್ ಎಲ್ಲ ಆದರೆ ನಿಂಬೆ ರಸ ಕುಡಿಸೋದ್ರಿಂದ ಕೋಲ್ಡ್ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ತುಂಬ ಸ್ಕಿನ್ ಪ್ರಾಬ್ಲಮ್ಸ್ ಆಗಿದೆ ಅಂದರೆ ನಿಮಗೆ ಆ್ಯಕ್ನಿ, ಪಿಂಪಲ್ಸು, ರ್ಯಾಷಸ್ಸು ಇದೆಲ್ಲ ಆಗಿದ್ರೂ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ಅದು ಬೇಗನೆ ಕಡಿಮೆ ಆಗುತ್ತೆ. ನಿಮಗೆ ವಯಸ್ಸಾಗೋದು ಇಷ್ಟ ಇಲ್ಲ ತಾನೇ? ನನಗೂ ಕೂಡ ಇಲ್ಲ. ಅದೇ ನೀವು ದಿನಾ ನಿಂಬೆ ರಸ ಕುಡಿಯೋದ್ರಿಂದ ವಯಸ್ಸೇ ಆಗಲ್ಲ ಫ್ರೆಂಡ್ಸ್, ಅಂದರೆ ನಿಮ್ಮ ಮುಖದಲ್ಲಿ ರಿಂಕಲ್ಸೇ ಆಗಲ್ಲ. ನೀವು ಏಜ್ಡೇ ಏಜ್ ಆದ್ರೂ ರಿಂಕಲ್ಸ್ ಆಗದಲ್ಲೇ ಕ್ಲಿಯರ್ ಸ್ಕಿನ್ ಮೇಂಟೈನ್ ಮಾಡೋದ್ರಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಂಬೆ ಹಣ್ಣಿನ ಜ್ಯೂಸು ನಮ್ಮ ಲಿವರಲ್ಲಿ ಕಟ್ಕೊಂಡಿರೋ ಟಾಕ್ಸಿನ್ಸ್ನೆಲ್ಲ ಕಿತ್ತಾಕಿ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂದರೆ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಅದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನಿಮಗೆ ಗಂಟ್ಲು ಕಟ್ಟಿದ್ರೂ ಲೆಮನ್ ಜ್ಯೂಸಿಂದ ಅದು ಪರಿಹಾರ ಆಗುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ಇರೋ ಲೆಮನ್ ಜ್ಯೂಸ್ನ ನಾವು ಹೇಗೆ ಪ್ರಿಪೇರ್ ಮಾಡಬೇಕು ಮತ್ತು ಯಾವಾಗ ಕುಡಿಬೇಕು ಅನ್ನೋ ಪ್ರಶ್ನೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಅಂದರೆ ಏನು ಕುಡ್ದಿರಬಾರ್ದು ಫ್ರೆಂಡ್ಸ್. ನೀವು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂಚೂರು ನಿಂಬೆ ರಸನ ಹಿಂಡ್ಕೊಂಡು ಅದಕ್ಕೆ 1 teaspoon ಜೇನುತುಪ್ಪನ ಬೆರೆಸಿ ಕುಡಿಬೇಕು ಫ್ರೆಂಡ್ಸ್. ಅಕಸ್ಮಾತ್ ನಿಮ್ಗೆ ಡಯಾಬಿಟೀಸ್ ಇದ್ದರೆ ನೀವು ಜೇನುತುಪ್ಪನ ಸ್ಕಿಪ್ ಮಾಡಬೇಕು, ಇಲ್ಲಾಂದರೆ ನೀವು ಅದನ್ನು 1 teaspoon ಜೇನುತುಪ್ಪ ಹಾಕ್ಕೊಂಡ್ರೆ ನಿಮ್ಮ ವೆಯ್ಟ್ ರಿಡಕ್ಷನಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಕುಡ್ದಾದ ತಕ್ಷಣ ನೀವು ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ರಿಡಕ್ಷನ್ ತುಂಬ ಬೇಗ ಆಗುತ್ತೆ. ಆ್ಯಂಡ್ ಅದು ತುಂಬ ಚೆನ್ನಾಗಿ ಆಕ್ಸಲರೇಟ್ ಮಾಡುತ್ತೆ. ನಾವು ಇದೊಂದು ನಮ್ಮ ಎಲ್ಲ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಫ್ರೆಂಡ್ಸ್ ಈ ಲೆಮನ್ ಜ್ಯೂಸ್ ಅನ್ನೋದು ಒಂದು ರಾಮಬಾಣ ಥರ ವರ್ಕ್ ಆಗುತ್ತೆ. ನಮ್ಮ ಮೈಯಲ್ಲಿರೋ ಟಾಕ್ಸಿನ್ಸ್ನೆಲ್ಲ ಕಿತ್ತಾಕಿ ಜಾಯಿಂಟ್ ಪೇನ್, ಮಸಲ್ ಪೇನ್ ಎಲ್ಲ ಕಿತ್ತಾಕೋದ್ರ ಜೊತೆ ಹಲ್ಲು ನೋವು ಕಡಿಮೆ ಮಾಡುತ್ತೆ. ಸೊ ಇಷ್ಟು ಬೆನಿಫಿಷಿಯಲ್ ಆಗಿರೋ ಲೆಮನ್ ವಾಟರ್ನ ಖಂಡಿತವಾಗ್ಲೂ ನೀವು ಕುಡಿಲೇಬೇಕು ಫ್ರೆಂಡ್ಸ್. ಕುಡಿದು ಅದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲನೂ ನೀವು ಪಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತೀರಾ? ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್.